ನಾವು ಒಂದು ಪಕ್ಷ ಅಂದಮೇಲೆ ಅದು ತಾಯಿ ಸಮಾನ ಎಲ್ಲಿ ಗಂಟ ರಾಜಕೀಯವಾಗಿ ಕೆಲಸ ಮಾಡ್ತೀವೋ ಅಲ್ಲಿವರೆಗೂ ನಾವು ನಿಷ್ಠಾವಂತರಾಗಿ ಕೆಲಸ ಮಾಡೋದು ಕಾಂಗ್ರೆಸ್ ಪಕ್ಷ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಈ ಸತ ಬರಬೇಕು ಆ ದಿಕ್ಕಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಒಕ್ಕಲಿಗ ಸಮುದಾಯದ ಅಭ್ಯರ್ಥಿಯನ್ನ ನಿಲ್ಲಿಸಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಿದೆ 2018 ರಲ್ಲಿ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಗೆಲ್ಲಿಲ್ವಾ ಬೇರೆ ಅವರಿಗೆ ಯಾಕೆ ಅಂತ ಅವಕಾಶ ಬರಬಾರದು ಕಾಂಗ್ರೆಸ್ ಗೆಲುವು ಮುಖ್ಯನಾ ಜಿಟಿ ದೇವೇಗೌಡರ ಸೋಲು ಮುಖ್ಯನಾ ಅಂತ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಅದೇ ನಮಗೆ ಮುಖ್ಯ ಸಿದ್ದರಾಮಯ್ಯನವರ ಸಲಹೆ ಮೇರೆಗೆ ನಾವು ಎಲ್ಲ ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷಕ್ಕೆ ದುಡಿಯ ಕೆಲಸ ಮಾಡಿ ಗೆಲ್ಸ ಕೆಲಸ ಮಾಡಬೇಕು ಹೊರತು ಇದು ಹಿಂದೆ ಮುಂದೆ ಅನ್ನೋದು ಯಾವುದುವ ಅಲ್ಲಿ ಉದ್ಭವ ಆಗಲ್ಲ 2023 ರ ವಿಧಾನಸಭಾ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇದೆ ಅದೋಲ್ದೆ ಮೈಸೂರಿನ ಹಳೆ ಮೈಸೂರು ಭಾಗದ 11 ಕ್ಷೇತ್ರವನ್ನು ಕೂಡ ಕಾಂಗ್ರೆಸ್ ವಶಪಡಿಸಿಕೊಳ್ಳಲು ಸಿದ್ಧವಾಗಿದೆ ಪ್ರಜಾಯಾತ್ರೆ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ಕಾಂಗ್ರೆಸ್ ಹಮ್ಮಿಕೊಂಡಿದೆ 15ನೇ ತಾರೀಕು ಅಂದ್ರೆ ನಾಳೆ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಲು ಕಾಂಗ್ರೆಸ್ ಕೂಡ ಸಜ್ಜಾಗಿದೆ ಹೈ ಕಮಾಂಡ್ ನಿಂದ ಯಾವ ಯಾವ ಅಭ್ಯರ್ಥಿಗಳು ಏನು ಲಿಸ್ಟ್ ನಲ್ಲಿ ಇದ್ದಾರೆ ಅನ್ನೋದು ನಾಳೆ ಗೊತ್ತಾಗಲಿದೆ ಅಥವಾ ಇವತ್ತು ಸಂಜೆ ಕೂಡ ಗೊತ್ತಾಗಲಿದೆ ಇದರ ಬಗ್ಗೆ ಮಾತನಾಡೋದಿಕ್ಕೆ ಮಾವಿನಹಳ್ಳಿ ಸಿದ್ದೇಗೌಡರು ನಮ್ಮೊಟ್ಟಿಗಿದ್ದಾರೆ ಅವರನ್ನು ಮಾತಾಡಿಸೋಣ ಬನ್ನಿ ಕಾಂಗ್ರೆಸ್ನ ಹೈಕಮಾಂಡ್ನಿಂದ ಇವತ್ತಿನ ಸಂಜೆ ಅಥವಾ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ 90 ಕ್ಷೇತ್ರಗಳ ಅಭ್ಯರ್ಥಿಗಳ ಮೊದಲನೇ ಪಟ್ಟಿ ಬಿಡುಗಡೆ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಫಸ್ಟ್ ರಿಯಾಕ್ಷನ್ ಸರ್ ಮಾಡಲೇಬೇಕಲ್ಲ ಈಗ ಎಲೆಕ್ಷನ್ ಕೆಲವೇ ದಿನಗಳು ಇರೋದ್ರಿಂದ ಪಟ್ಟಿ ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಪಟ್ಟಿ ಈಗ ಬಿಡುಗಡೆ 224 ಕ್ಷೇತ್ರಕ್ಕೂ ಬಿಡುಗಡೆ ಮಾಡಲೇಬೇಕಲ್ಲ ಮಾಡ್ತಾರೆ ಅಂದ್ರೆ ಸರ್ ಚಾಮುಂಡೇಶ್ವರಿ ಕ್ಷೇತ್ರಕ್ಕೂ ಕೂಡ 90 ಅಭ್ಯರ್ಥಿಗಳ ಪಟ್ಟಿ ಏನು ಬಿಡುಗಡೆ ಮಾಡ್ತಾ ಇದ್ದಾರೆ ಅದರಲ್ಲಿ ಮಾಡ್ತಾರ ಅನ್ನೋ ಮಾತು ಸರ್ ಯಾಕಂದ್ರೆ ನೀವು ಒಂದು ಒಬ್ಬರು ಆಕಾಂಕ್ಷಿ ಆಗಿದ್ದೀರಾ ಒಕ್ಕಲಿಗ ಸಮುದಾಯದಿಂದ ಪ್ರಬಲ ಆಕಾಂಕ್ಷಿ ಆಗಿದ್ದೀರಾ ಅದರಿಂದ ಏನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲೂ ಏನು ಈ ಬಾರಿ ಬಿಡುಗಡೆ ಮಾಡ್ತಾರ ಪಟ್ಟಿಲಿ ಬಿಡುಗಡೆ ಮಾಡ್ತಾರ ಅಥವಾ ಮುಂದೆ ಬಿಡುಗಡೆ ಮಾಡೋ ಪಟ್ಟಿಲಿ ಬಿಡುಗಡೆ ಮಾಡ್ತಾರ ಅಂತ ಸರ್ ಅದು ಈಗಿನ ಪಟ್ಟಿಲಿ ಬಿಡುಗಡೆ ಮಾಡ್ತಾರೋ ಮುಂದೆ ಪಟ್ಟಿಲಿ ಬಿಡುಗಡೆ ಮಾಡ್ತಾರ ಅಂತ ಅದು ನನಗೆ ಗೊತ್ತಿಲ್ಲ ಅಂತ ವಿಚಾರ ಆ ವಿಚಾರ ಏನಿದ್ರು ಸಿದ್ದರಾಮಯ್ಯ ಸಾಹೇಬರಿಗೆ ಡಿಕೆ ಸಾಹೇಬರಿಗೆ ಬಿಟ್ಟಂತ ವಿಚಾರ ಒಟ್ಟಿನಲ್ಲಿ ಯಾವದಾರ ಆಗಲಿ ಯಾವ ಟೈಮ್ ಗಾರ ಆಗಲಿ ಒಂದು ಟೈಮ್ ಗೆ ಪಟ್ಟಿನ ಬಿಡುಗಡೆ ಮಾಡ್ತಾರೆ ಈ 90 ರಲ್ಲೇ ಬಿಡುಗಡೆ ಮಾಡಿಬಿಡ್ತಾರೆ ಚಾಮುಂಡೇಶ್ವರಿ ಅಂತ ಏನು ಹೇಳಕ್ಕೆ ಬರಲ್ಲ ಎರಡನೇ ಟೈಮ್ ಗಾರು ಬಿಡುಗಡೆ ಮಾಡಬಹುದೇನೋ ಮೂರನೇ ಟೈಮ್ ಗಾರು ಬಿಡುಗಡೆ ಮಾಡಬಹುದೇನೋ ಯಾವಾಗಾರ ಒಂದ್ಸಾರಿ ಬಿಡುಗಡೆ ಮಾಡಲೇಬೇಕಲ್ವಾ ಬಿಡುಗಡೆ ಮಾಡ್ತಾರೆ ಸರ್ ಏನು ಪಟ್ಟಿನ ಬಿಡುಗಡೆ ಮಾಡಬೇಕು ಅಂತ ಚರ್ಚೆ ನಡೀತಾ ಇದೆ ಹೈ ಕಮಾಂಡ್ ನಿಂದ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಒಕ್ಕಲಿಗ ಸಮುದಾಯದ ಅಭ್ಯರ್ಥಿಯನ್ನ ನಿಲ್ಲಿಸಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ನೀವು ಒಕ್ಕಲಿಗರಾಗಿರೋದ್ರಿಂದ ನಿಮ್ಮ ಹೆಸರೇನಾದರೂ ಸೂಚಿಸಬಹುದಾ ಅಂತ ಸರ್ ನನ್ನ ಹೆಸರು ಸೂಚಿಸಿದ್ರು ಸಂತೋಷ ಬೇರೆಯವರ ಹೆಸರು ಸೂಚಿಸಿದ್ರು ಸಂತೋಷ ನಾವೀಗ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕಾಗಿ ನಾವು ಸಿದ್ದರಾಮಯ್ಯ ಸಾಹೇಬರು ಯಾರಿಗೆ ಡಿಕೆ ಸಾಹೇಬರು ಬಿಪಾರಂ ಘೋಷಣೆ ಮಾಡ್ತಾರೆ ಅವರಿಗೆ ದುಡಿಯಕ್ಕೆ ನಾವು ಸಿದ್ಧವಾಗಿದ್ದೀವಿ ನಮಗೆ ಕೊಟ್ಟರು ಬೇರೆಯವರು ನಮಗೆ ದುಡಿತಾರೆ ಬೇರೆಯವರು ಕೊಟ್ಟರೆ ನಾವು ಅವರಿಗೆ ದುಡಿತೀವಿ ಒಟ್ಟಲ್ಲಿ ಕಾಂಗ್ರೆಸ್ ಪಕ್ಷ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಈ ಸತ ಬರಬೇಕು ಆ ದಿಕ್ಕಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ ಸರ್ ಈಗ ನಿಮ್ಮ ಸ್ನೇಹಿತರು ಮತ್ತು ನೀವು ಏನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀರಾ ನಿಮ್ಮಲ್ಲೇ ಯಾರಿಗಾದರೂ ಒಬ್ಬರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಡಿಮ್ಯಾಂಡ್ ಏನಾದರೂ ಇಟ್ಟಿದ್ರಾ ಅಂತ ಸರ್ ನಾವು ಯಾವ ಡಿಮ್ಯಾಂಡು ಇಟ್ಟಿಲ್ಲ ಏನೇ ಡಿಮ್ಯಾಂಡ್ ಯಾವುದೇ ವಿಚಾರವಾಗಿ ಏನೇ ಮಾಡಬೇಕಾದರೂ ಸಿದ್ದರಾಮಯ್ಯ ಸಾಹೇಬರಿಗೆ ಬಿಟ್ಟಂತ ವಿಚಾರ ಅವರು ಯಾರಿಗೆ ಹೇಳ್ತಾರೆ ಅವ್ರಿಗೆ ಕೆಲಸ ಮಾಡೋದು ಅಷ್ಟೇ ಬಾಕಿ ಉಳಿದಿರೋದು ನಾವು ಯಾವ ಡಿಮ್ಯಾಂಡು ಇಟ್ಟಿಲ್ಲ ಈಗೇನಾದರೂ ಮನಸ್ಸು ಮಾಡಿ ಸಿದ್ದರಾಮಯ್ಯನವರು ಅವರಲ್ಲೇ ಒಬ್ಬರು ಕೊಡಿ ಅಂತ ನಿಮ್ಮಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ತುಂಬ ವರ್ಷಗಳಿಂದ ಕೆಲಸ ಮಾಡ್ಕೊಂಡ್ಬಂದಿರುವಂಥ ಕಾಂಗ್ರೆಸ್ ಕಾರ್ಯಕರ್ತರು ಏನಾದರೂ ಮನಸ್ತಾಪ ಆಗೋದು ಅಥವಾ ವೈಮನಸ್ಯ ಆಗೋದು ಏನಾದರೂ ಇದೆಯಾ ಸರ್ ಅದರ ಬಗ್ಗೆ ಯಾರು ಇಲ್ಲಿ ಯೋಚನೆ ಮಾಡೋಂಥ ಪ್ರಶ್ನೆ ಇಲ್ಲ ಹಿಂದೆ ಮುಂದೆ ಯಾರೂ ಇಲ್ಲ ಒಟ್ಟಾರಾಗಿ ನಾವೆಲ್ಲ ಎಲ್ಲ ಜೋಡಿಯಾಗಿ ಜೊತೆಯಾಗಿ ನಾವೆಲ್ಲ ಕ್ಷೇತ್ರ ಸುತ್ತಾಡಿ ಚಾಮುಂಡೇಶ್ವರಿ ಕ್ಷೇತ್ರ ಎಲ್ಲ ಸುತ್ತಾಡ್ಕೊಂಡ್ಬಂದು ಸಿದ್ದರಾಮಯ್ಯನವರ ಸಲಹೆ ಮೇರೆಗೆ ನಾವು ಎಲ್ಲ ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷಕ್ಕೆ ದುಡಿಯ ಕೆಲಸ ಮಾಡಿ ಗೆಲ್ಸ ಕೆಲಸ ಮಾಡಬೇಕು ಹೊರತು ಇದು ಹಿಂದೆ ಮುಂದೆ ಅನ್ನೋದು ಯಾವುದುವ ಅಲ್ಲಿ ಉದ್ಭವ ಆಗಲ್ಲ ಸರ್ ಇನ್ನೊಂದು ವಿಚಾರ ಏನು ಕೇಳಿ ಬಂದಿತ್ತು ಅಂತ ಅಂದರೆ ಜಿ ಟಿ ದೇವೇಗೌಡರು ಒಂದು ಹೇಳೋ ಮಾತು ಏನು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ನಲ್ಲಿ ಅಧ್ಯಕ್ಷರಾಗಿದ್ದುಕೊಂಡು ಗೆಲ್ಲಕ್ಕಾಗದೇ ಇರೋರನ್ನ ಪಕ್ಷ ಸೇರ್ಪಡೆ ಮಾಡಿಕೊಂಡಿದೆ ಅವರನ್ನೇನಾದರೂ ನಿಲ್ಲಿಸಿ ಯಾವ ಥರ ರಾಜಕಾರಣ ಮಾಡ್ತಾರೆ ಅನ್ನೋ ಮಾತನ್ನು ಕೂಡ ಮಾಧ್ಯಮದಲ್ಲಿ ಹೇಳ್ತಾರೆ ಸರ್ ಈಗ 2008 ರಲ್ಲಿ ಈ ಚಾಮುಂಡೇಶ್ವರಿ ಈಗ ಅಲ್ಲಿ ಶಾಸಕರು ಹುಣಸೂರಲ್ಲಿ ಹೋಗಿ ಮೂರನೇ ಪ್ಲೇಸಲ್ಲಿ ಸೋತ್ರಲ್ಲ ಅದಕ್ಕೇನು ಹೇಳಬೇಕು ಅವರು ಬಿ ಜೆ ಪಿಲಿ ಹೋಗಿ ಮೂರನೇ ಪ್ಲೇಸಲ್ಲಿ ಸೋಲಿಲ್ವಾ ಅಲ್ಲಿಂದ ವಾಪಸ್ ಬಂದು ಜೆ ಡಿ ಎಸ್ ಪಕ್ಷದಲ್ಲಿ ನಿಂತು 2013 ರಲ್ಲಿ ಗೆಲ್ಲಿಲ್ವಾ 2018 ರಲ್ಲಿ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಗೆಲ್ಲಿಲ್ವಾ
ಬೇರೆಯವರಿಗೆ ಯಾಕೆ ಅಂತ ಅವಕಾಶ ಬರಬಾರದು ಅಂದ್ರೆ ಒಬ್ಬರು ಸೋತ ಮೇಲೆ ಇನ್ನು ಮುಂದೆ ಗೆಲುವು ಬರದೇ ಇಲ್ವಾ ಬಂದೇ ಬರ್ತದೆ ಅದರ ಬಗ್ಗೆ ಚಿಂತೆ ಬೇಡ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಯಾರೇ ಅಭ್ಯರ್ಥಿ ನಿಂತ್ರು ಕೂಡ ನಿಮ್ಮ ಸಪೋರ್ಟ್ ಅವರಿಗೆ ಇರುತ್ತೆ ಅಂತಾನೆ ಸರ್ ಯಾರೇ ನಿಂತ್ರುವೆ ನಾವು ಒಂದು ಪಕ್ಷ ಅಂದಮೇಲೆ ಅದು ತಾಯಿ ಸಮಾನ ನಾವು ನಿಷ್ಠೆಯಿಂದನ ಕೆಲಸ ಮಾಡ್ಕ ಬಂದಿದ್ದೀವಿ ಇಂದಿನಿಂದನೂ ಮುಂದಕ್ಕಂತ ಎಲ್ಲಿ ಗಂಟ ರಾಜಕೀಯವಾಗಿ ಕೆಲಸ ಮಾಡ್ತೀವೋ ಅಲ್ಲಿವರೆಗೂ ನಾವು ನಿಷ್ಠವಂತರಾಗಿ ಕೆಲಸ ಮಾಡೋದು ಸರ್ ಇನ್ನೊಂದು ವಿಚಾರ ಕೇಳ ಬರ್ತಾ ಇದ್ದಾರೆ ಏನಂದ್ರೆ ಬಿಜೆಪಿ ಇಂದ ಹೊಸದಾಗಿ ಸೇರ್ಪಡೆ ಆಗಿರುವಂತ ಕವಿಶ್ ಗೌಡ ಅವರು ನಿಲ್ತಾ ಇದ್ದಾರೆ ಜೆಡಿಎಸ್ ಇಂದ ಜಿಟಿ ದೇವೇಗೌಡರು ನಿಲ್ತಾರೆ ಇದು ಹಿಂಗೇ ಕಾಂಗ್ರೆಸ್ ಇಂದ ಒಬ್ಬರು ಒಕ್ಕಲಿಗರನ್ನೇ ನಿಲ್ಲಿಸ್ತಾರೆ ಆಗ ನಿಲ್ಲಿಸುವಾಗ ಓಟ್ ಡಿವೈಡ್ ಆಗುತ್ತೆ ಅಂದ್ರೆ ಯಾವ ಪಾರ್ಟಿಗೆ ಎಷ್ಟೆಷ್ಟು ಹೋಗುತ್ತೆ ಅಂತ ಗೊತ್ತಾಗಲ್ಲ ಗೊಂದಲದ ವಾತಾವರಣ ಕ್ರಿಯೇಟ್ ಆಗಿಬಿಡುತ್ತೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅನ್ನೋ ಮಾತು ಕೇಳ ಬರ್ತಾ ಇದೆ ಸರ್ ಏನೇ ಗೊಂದಲ ಆದರೂ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬಿಜೆಪಿ ಅವರು ಯಾರನೇ ಕ್ಯಾಂಡಿಡೇಟ್ ಆಗಲಿ ಜೆಡಿಎಸ್ ಇಂದ ಯಾರೇ ಕ್ಯಾಂಡಿಡೇಟ್ ಆಗಲಿ ಕಾಂಗ್ರೆಸ್ ಗೆಲ್ಲೋದ್ರಲ್ಲಿ 100ಕ್ಕೆ 100 ಚಾಮುಂಡಿ ತಾಯಣ್ಣ ಸತ್ಯ ಇದನ್ನ ನಾನು ನಿಮಗೆ ಗಂಟೆಗೋಸವಾಗಿ ಹೇಳ್ತಾ ಇದೀನಿ ಇದರ ಬಗ್ಗೆ ನಿಮಗೆ ಅನುಮಾನ ಬೇಡ ಸರ್ ಕೊನೆಯದಾಗಿ ನಿಮಗೆ ಅಂದ್ರೆ ಈಗ ಕಾಂಗ್ರೆಸ್ ಗೆ ಸೇರ್ಪಡೆ ಆಗಿರೋ ಯಾರೇ ಹೊಸಬರ ಆಗಿರಬಹುದು ಅಥವಾ ಹಳೆಬರ ಆಗಿರಬಹುದು ಒಟ್ಟಾರೆ ಹೇಳೋದಾದ್ರೆ ಅಲ್ಲಿ ಕಾಂಗ್ರೆಸ್ ಗೆಲುವು ಮುಖ್ಯನ ಜಿಟಿ ದೇವೇಗೌಡರ ಸೋಲು ಮುಖ್ಯನ ಅಂತ ಸರ್ ಚಾಮುಂಡೇಶ್ವರಿ ನಮಗೆ ಬೇರೆವರು ಸೋಲ್ತಾರೆ ಅಂತ ನಮಗೇನು ಮುಖ್ಯ ಅಲ್ಲ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಅದೇ ನಮಗೆ ಮುಖ್ಯ ಥ್ಯಾಂಕ್ ಯು ಸರ್ ಇಷ್ಟು ಮಾವಿನಹಳ್ಳಿ ಸಿದ್ದೇಗೌಡರ ಮಾತಾಗಿದೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮುಂದೆ ಯಾವ ರೀತಿ ಬದಲಾವಣೆಗಳಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕ್ಯಾಮೆರಾಮನ್ ಧನಂಜಯ್ ಜೊತೆ ರವಿಕಿರಣ್ ನಮ್ಮ ಟಿವಿ ಮೈಸೂರು